ನಾನು ವಿಶೇಷ ರಂಜನ್ ಚಿತ್ರದುರ್ಗ ಮಾತಾಡ್ತಾ ಇದ್ದೀನಿ ಒಂದು ಎರಡು ವಾರದ ಹಿಂದೆ ನಾನು ಟಿವಿ 5 ಲೈವ್ ಅಲ್ಲಿ ಲೈವ್ ಡಿಬೇಟ್ ಅಲ್ಲಿ ಒಂದು ಕಲಾವಿದರ ಪರವಾಗಿ ಮಾತಾಡಿದ್ದೆ ಮೀಡಿಯಾ ಸಪೋರ್ಟ್ ಮಾಡಿತ್ತು ಹಾಗೆ ಒಂದು ಆ ಸಂದರ್ಭದಲ್ಲಿ ಶೈನ್ ಶೆಟ್ಟಿ ಅವರು ಒಂದು ಪ್ರಾಮಿಸ್ ಮಾಡಿದ್ರು ಯಾರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಕಲಾವಿದರಿಗೆ ಕಾರ್ಮಿಕರಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಒಂದು ಲೈವ್ ಡಿಬೇಟ್ ಅಲ್ಲಿ ಹೇಳಿದ್ರು ಅವರ ಮಾತನ್ನ ಉಳಿಸಿಕೊಂಡಿದ್ದಾರೆ ಇವತ್ತಿನ ದಿನ ನನ್ನ ಕಡೆಯಿಂದ ಒಂದು 30 ಕ್ಕೂ ಹೆಚ್ಚು ಕಲಾವಿದರು ಯಾರು ಸಂಕಷ್ಟದಲ್ಲಿ ಇದ್ದಾರೆ ಅವರದು ಲಿಸ್ಟ್ ಮಾಡಿ ಕೊಟ್ಟಿದ್ದೆ ಶೈನ್ ಶೆಟ್ಟಿ ಅವರು ಒಂದು ಸ್ನೇಹಿತರ ಒಂದು ಒಂದು ತಂಡದಿಂದ ತಲುಪಿಸಿದ್ದಾರೆ ನಮಗೆ ಅದು ತಲುಪಿದೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಬ್ರದರ್ ಇವತ್ತಿನ ದಿನ ನೋಡಿ ಅವರು ಸೀರಿಯಲ್ ಗೆ ಒಂದು ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಬಟ್ ಅವರು ತೆರೆ ಮುಂದೆ ಮಾತ್ರ ಅಲ್ಲ ತೆರೆ ಹಿಂದೆ ಕೂಡ ಅವರು ಹೀರೋ ಅಂತ ಹೇಳಿ ತೋರಿಸಿದ್ದಾರೆ ನನ್ನ ಉದ್ದೇಶ ಏನಂದ್ರೆ ನಾವು ಈ ಚಿತ್ರದ ರಂಗದಲ್ಲಿ ಚಿತ್ರರಂಗದಲ್ಲಿ ದುಡ್ಡಿದೀವಿ ಇದರಲ್ಲಿ ಅನ್ನ ತಿಂದಿದೀವಿ ಹಾಗಾಗಿ ನಮ್ಮ ಸ್ನೇಹಿತರು ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಆದಂತ ಒಂದು ಅಳಿಲ್ ಸೇವೆ ನಾನು ಮಾಡಿದಿನಿ ಮುಂದೆ ಕೂಡ ನಾನು ಮಾಡ್ತೀನಿ ಆಮೇಲೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ ನೀವು ಕೂಡ ಮಾಡಿ ಕೈಲಾದಷ್ಟು ಮಾಡಿ ಇಲ್ಲದೇ ಇರೋರು ಇದ್ದಂತರ ಕೊಡಿ ಹೆಲ್ಪ್ ಮಾಡಿ ಅಟ್ಲೀಸ್ಟ್ ಒಂದು 5 ಜನಗಳಿಗೆ ಆದ್ರೂ ಹೆಲ್ಪ್ ಮಾಡಿ ಅಂತ ಹೇಳಿ ಕೇಳ್ಕೊಂತಾ ಇದೀನಿ ಎಲ್ಲರಿಗೂ ಧನ್ಯವಾದ ಇವತ್ತಿನ ದಿನ ನಮ್ಮ ಜೊತೆಲಿ ನಮ್ಮ ಅರವಿಂದ್ ಗೌಡ್ರು ಇದ್ದಾರೆ ನಮ್ಮ ಸುರೇಂದ್ರ ಅವರು ಇದ್ದಾರೆ ಸುಮಾರು ಜನ ಕಲಾವಿದರು ಇದ್ದಾರೆ ಇದೆ ನಮ್ಮ ಯಶಸ್ಸಿಗೆ ಕಾರಣ ಮುಂದೆ ಕೂಡ ಯಶಸ್ಸು ನಡೀತಾ ಇರುತ್ತೆ ನೋಡಿ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಧಾನ್ಯಗಳು ಒಂದು ದವಸ ಧಾನ್ಯಗಳು ಕೊಟ್ಟಿದ್ದಾರೆ ಒಂದು ರೇಷನ್ ಕೊಟ್ಟಿದ್ದಾರೆ ಅಕ್ಕಿ ಬೇಳೆ ಗೋಧಿ ಸಕ್ಕರೆ ಎಣ್ಣೆ ಪದಾರ್ಥ ಎಲ್ಲ ಇದೆ ಸೋ ತುಂಬಾ ಖುಷಿ ಆಗ್ತಾ ಇದೆ ಅವರು ಕೊಟ್ಟಿರತಕ್ಕಂತ ಒಂದು ಏನು ಸಹಾಯ ಇದೆಯಲ್ಲ ಇದು ನಮ್ಮ ಮನ ಮುಟ್ಟಿದೆ ಖುಷಿ ಆಗ್ತಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಕೂಡ ಹೆಲ್ಪ್ ಮಾಡಿ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಕಲಾವಿದ 2011 ರಿಂದ ಇಲ್ಲಿವರೆಗೂ ಕೂಡ ನಾವು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಾ ಇದ್ದೀವಿ ಈ ಒಂದು ಜರ್ನಿಯಲ್ಲಿ ಇವತ್ತಿನ ಆದಂತ ಒಂದು ಕೋವಿಡ್ 19 ಪರಿಸ್ಥಿತಿಯಿಂದ ಇಡಿ ಪ್ರಪಂಚವೇ ಲಾಕ್ ಡೌನ್ ಆದಂತ ಒಂದು ಸ್ಥಿತಿ ನಮ್ಮೆಲ್ಲರಿಗೂ ಬಂದಿದೆ ಇಂತ ಒಂದು ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ದಾನಿಗಳು ಏನು ಯಾರು ಸಂಕಷ್ಟದಲ್ಲಿ ಇರ್ತಾರೆ ಅಂತ ಅವಶ್ಯಕತೆ ಯಾರಿಗಿರುತ್ತೆ ಯಾರು ನೀಡಿ ಪೀಪಲ್ ಆಗಿರುತ್ತೆ ಅಂತವರಿಗೆ ಫುಡ್ ಕಿಟ್ಗಳನ್ನು ಕೊಡುವಂತ ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಬಿಗ್ ಬಾಸ್ ವಿನ್ನರ್ ಈ ಒಂದು ಕಳೆದ ಸೀಸನ್ನಲ್ಲಿ ವಿನ್ನರ್ ಆದಂತ ಶೈನ್ ಶೆಟ್ಟಿ ಅವರು ಶೈನ್ ಶೆಟ್ಟಿ ಸಾರ್ಗೂ ನಿಜಕ್ಕೂ ಧನ್ಯವಾದಗಳು ಆ ವ್ಯಕ್ತಿ ಇವತ್ತು ನಮಗೆ ಫುಡ್ ಕಿಟ್ಟನ್ನು ಡೊನೇಟ್ ಮಾಡಿದ್ದಾರೆ ನಮ್ಮಂತ ಎಷ್ಟೋ ಕಲಾವಿದರುಗಳಿಗೆ ಇದು ಬಹಳಷ್ಟು ಅನುಕೂಲ ಆಗ್ತಾ ಇದೆ ಇವತ್ತು ನೋಡಿ ಈ ಕಿಟ್ಟು ನಾವು ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಎಷ್ಟು ಅನುಕೂಲ ಆಗ್ತದೆ ಅಂದರೆ ಇವತ್ತು ಪರಿಸ್ಥಿತಿ ಹೊರಗಡೆ ಹೋಗೋಕ್ಕಾಗಲ್ಲ ಏನು ಕೋವಿಡ್ 19 ಭೀತಿಯಿಂದ ಮನೆಯಲ್ಲೇ ಇರಬೇಕು ಸಂಪಾದನೆ ಇರೋದಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಕೊಟ್ಟಂಥ ಕಿಟ್ಟು ನಿಜಕ್ಕೂ ಕೂಡ ತುಂಬ ತುಂಬ ಅನುಕೂಲ ಆಗ್ತದೆ ನಮಗೆ ನಮ್ಮ ಒಂದು ಪರಿಸ್ಥಿತಿಗೆ ಭಾಳಷ್ಟು ಹೆಲ್ಪ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಪ್ರತಿಯೊಬ್ಬ ವ್ಯಕ್ತಿ ಯಾರ್ಯಾರು ಶೈನ್ ಶೆಟ್ಟಿ ಸಾರಿಂದ ಈ ಒಂದು ಅನುದಾನವನ್ನು ಈ ಒಂದು ಕಿಟ್ಟನ್ನು ತೊಗೊಂಡಿದ್ದಾರೆ ಅಂತ ಒಬ್ಬ ಪ್ರತಿಯೊಬ್ಬರು ವ್ಯಕ್ತಿ ಅವ್ರ ಮುಖಾಂತರ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಅವ್ರಿಗೆ ಆಟ್ಸ್ ಆಫ್ ಹೇಳುವಂಥ ಒಂದು ಕೆಲಸವನ್ನು ಇವತ್ತು ಶೈನ್ ಶೆಟ್ಟಿ ಸರ್ ಮಾಡಿದ್ದಾರೆ ಇದೇ ನಿಟ್ಟಿನಲ್ಲಿ ದಯವಿಟ್ಟು ಸರ್ ಇನ್ನೂ ಯಾರಾದರೂ ಬೇರೆ ಬೇರೆ ಕಲಾವಿದರುಗಳು ದಯವಿಟ್ಟು ಇಂಥವ್ರು ಎಲ್ಲರೂ ಕೂಡ ಯಾರ್ಯಾರು ಸಾಧ್ಯ ಆಗುತ್ತೆ ನಿಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಜನಕ್ಕಾದರೂ ಸಹಾಯ ಮಾಡುವಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ವಿನಮ್ರತೆಯಿಂದ ಕೇಳ್ತೀನಿ ಸರ್ ಯಾರಿಗಾದರೂ ನೀವು 1 ಲಕ್ಷ ರೂಪಾಯಿ ಹಣವನ್ನು ಕೊಡಿ ಅದು ಯಾರಿಗೂ ಸಾಲಲ್ಲ 1 ಲಕ್ಷ ಕೋಟಿ ಎಷ್ಟು ಹಣ ಕೊಟ್ಟರು ಬಂಗಾರ ಕೊಟ್ಟರು ಕೂಡ ಇನ್ನೂ ಬೇಕು ಇನ್ನೂ ಬೇಕು ಅನ್ನುವಂಥ ಮನಸ್ಥಿತಿ ನಮ್ಮೆಲ್ಲರಿಗೂ ಇರುತ್ತೆ ದಯವಿಟ್ಟು ಊಟ ಕೊಡುವಂಥ ಕೆಲಸವನ್ನು ಮಾಡಿ ಸಿನಿಮಾ ರಂಗದಲ್ಲಿ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ದೊಡ್ಡ ದೊಡ್ಡ ನಟರಿದ್ದಾರೆ ಉಳ್ಳಂಥವರು ಇದ್ದಂಥ ಕಲಾವಿದರುಗಳು ದಯವಿಟ್ಟು ಇಲ್ಲದೇ ಇರುವಂಥ ವ್ಯಕ್ತಿಗಳಿಗೆ ಕಲಾವಿದರುಗಳಿಗೆ ನೀವು ಸಹಾಯ ಮಾಡಿ ಈ ರೀತಿಯಾದಂಥ ಫುಡ್ ಕಿಟ್ಟನ್ನು ಕೊಡುವಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡಿ ಅಂತ ನಾವು ಈ ವಿಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಶೈನ್ ಶೆಟ್ಟಿ ಅವರಿಗೆ ನಮಸ್ಕಾರ ನಾನು ಕಲಾವಿದ ಅರವಿಂದ್ ಅಂದ್ಬಿಟ್ಟು ಮಾತಾಡೋದು ಇಂಥ ಟೈಮಲ್ಲೇ ತುಂಬ ಕಲಾವಿದರಿಗೆ ಸಪೋರ್ಟ್ ಮಾಡಿದ್ದೀರಾ ರೇಷನ್ ಎಲ್ಲರಿಗೂ ಕೊಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಇಂಥ ಟೈಮಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಸಣ್ಣ ಸಣ್ಣ ಕಲಾವಿದರಿಗೆ ಸಪೋರ್ಟ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಕೊಡೋರು ಕೈ ದೊಡ್ಡದಾಗಿರಬೇಕು ಯಾಕೆಂದರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಎಲ್ಲ ಜಾಸ್ತಿ ಜನ ಎಲ್ಲ ಹೆಂಗೆ ಕೊಡೋದು ಏನು ಕೊಡೋದು ಎಲ್ಲರೂ ಕಿತ್ಕೊಳ್ಳೋದ್ರೆ ಜಾಸ್ತಿ ಜನ ಇರೋ ಟೈಮಲ್ಲಿ ಇಂಥದ್ರಲ್ಲಿ ದಾನಿಗಳಾಗ್ತಾ ಇದ್ದಾರೆ ದಾನಿಗಳಾಗೋದ್ರಲ್ಲಿ ತುಂಬ ಖುಷಿಯಾಗಿರುತ್ತೆ ಯಾಕಂದರೆ ನಾವು 1 ಲಕ್ಷ ರೂಪಾಯಿ 1 ಲಕ್ಷ 2 ಲಕ್ಷ ಕೊಟ್ಟರು ಖುಷಿ ಕೊಡಲ್ಲ ಅದೇ ಧಾನ್ಯಗಳು ಕೊಟ್ಟಿದ್ದಾರೆ ಎಲ್ಲರಿಗೂ ಅಡುಗೆ ಮಾಡೋಕ್ಕೆ ಯಾರ್ಯಾರು ಏನೇನು ಪ್ರಾಬ್ಲಮ್ ಇದೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಜೀವನ ಮಾಡ್ಸೋಕ್ಕೂ ಅನುಕೂಲ ಆಗುತ್ತೆ ಯಾಕಂದರೆ ತುಂಬ ಖುಷಿಯಾಗುತ್ತೆ ಶೈನ್ ಶೆಟ್ಟಿ ಅವರಿಗೆ ಈ ಮೂಲಕ ವಂದನೆ ಕೇಳ್ತಾ ಇದ್ದೀನಿ ತುಂಬ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಸುರೇಂದ್ರ ಕುಮಾರ್ ಅಂತ ಇವಾಗ ಇಡೀ ಪ್ರಪಂಚಕ್ಕೆ ಕೋವಿಡ್ 19 ಅಂದರೆ ಕೊರೋನಾ ಬಂದು ಒಕ್ಕರಿಸ್ಕೊಂಡಿದೆ ಇದರಿಂದಾಗಿ ಎಲ್ರಿಗೂ ತಮ್ಮ ಜನಜೀವನಕ್ಕೂ ತುಂಬ ಕಷ್ಟ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ಕಲಾವಿದರ ಜೀವನ ಕೂಡ ಹೊರತಾಗಿಲ್ಲ ಇಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಅವರು ಒಂದಷ್ಟು ಬಲ ಕಲಾವಿದರಿಗೆ ಸಹಾಯ ಮಾಡಿದ್ದಾರೆ ಅವರ ಸೇವೆಯು ನಿರಂತರವಾಗಿರಲಿ ಅವರ ಸೇವೆಯು ಇನ್ನಷ್ಟು
ಎಲ್ರಿಗೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಶೈನ್ ಶೆಟ್ಟಿ ಅವರಿಗೆ ದೇವರು ಒಳ್ಳೇದು ಮಾಡಿ. ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ನಮಸ್ತೆ. ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ನಮಸ್ತೆ. ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಅವರಿಗೆ ಧನ್ಯವಾದಗಳು.